ಕರೆಗಳು ಬರ್ತಾ ಇದ್ದಾವೆ, ಅದನ್ನು ಸ್ವೀಕಾರ ಮಾಡೋಣ. ಬೆಂಗಳೂರಿನಿಂದ ರತ್ನಮ್ಮ ಅವರು ಕರೆ ಮಾಡಿದ್ದಾರೆ. ರತ್ನಮ್ಮ ಅವರೇ ನಮಸ್ತೆ. ನಮಸ್ತೆ. ಯಾರ ಬಗ್ಗೆ ಕೇಳಬೇಕಾಗಿತ್ತಮ್ಮ? ನಮ್ಮ ಮಗಳ ಬಗ್ಗೆ. ಮಗಳ ಬಗ್ಗೆ, ಮಗಳ ಡೇಟ್ ಆಫ್ ಬರ್ತ್ ಹೇಳ್ತೀರಾ? 25/11. 25/11. ಬೆಳಿಗ್ಗೆ 11:30. ಮಗಳ ಬಗ್ಗೆ ಏನ್ ಕೇಳಬೇಕಾಗಿತ್ತು? ಸ್ವಲ್ಪ ಸಾಲ ಇದೆ, ಮನೆ ತಗೊಂಡಿರೋದು, ಏನ್ ಮಾಡಿದ್ರು ತೀರ್ಸಕ್ಕೆ ಆಗ್ತಾ ಇಲ್ಲ, ಮತ್ತೆ ಕೆಲಸ ಚೇಂಜ್ ಮಾಡ್ಬೇಕು ಅಂತ ಇದ್ದಾಳೆ, ಅದಾಗತ್ತಾ ಅಂತ ಕೇಳ್ಬೇಕು. ಸರಿ ಸರಿ, ರತ್ನಮ್ಮ ಅವರೇ ಶಾಸ್ತ್ರಿ ಮಾತಾಡ್ತಾರೆ. ನಮಸ್ಕಾರ ರತ್ನಮ್ಮ ಅವರೇ. ನಮಸ್ತೆ. ಕನ್ನಡ ಅಂತೂ ತುಂಬಾ ಶುದ್ಧವಾಗಿ ಬರುತ್ತೆ. ಸರಿ, ಸಂತೋಷ. ತುಂಬಾ ಚೆನ್ನಾಗಿದ್ದಾರೆ. ಬೆಳಗ್ಗೆ ನಿಶ್ಚಯ ಮಾಡ ಭವಿಷ್ಯ, ನೀವ್ ಹೇಳಿದ್ದು ಪೂಜೆಗಳು ಅವತ್ತು ಏನೇನ್ ಮಾಡ್ಕೋಬೇಕು ಮಾಡ್ತಾ ಇದ್ದೀವಿ. ಅದೇ ಗುರುಜಿ, ನಮ್ಮ ಮಗಳು ಒಂದ್ ಮನೆ ತಗೊಂಡಿದ್ದಾನೆ, ಸಾಲ ತಿಂತ ತುಂಬಾ ಟ್ರೈ ಮಾಡ್ತಾ ಇದೀವಿ, ಆಗ್ತಾನೆ ಇಲ್ಲ. ಸರಿ ಸರಿ ಸರಿ. ಮತ್ತೆ ಕೆಲ್ಸ ಚೇಂಜ್ ಮಾಡ್ಬೇಕು ಅಂತ ಇದ್ದಾಳೆ, ಅದಾಗತ್ತಾ ಅಂತ ಕೇಳ್ಬೇಕು. ಗೊತ್ತಾಯ್ತು, ನಿಮ್ಮ ಪ್ರಶ್ನೆ ನಂಗೆ ಅರ್ಥ ಆಯ್ತು. ಕೆಲಸದ ಬಗ್ಗೆ ಅವರ ಒಂದು ಪ್ರಶ್ನೆ. ಈಗ ಅವರಿಗೆ ನಡೀತಾ ಇರತಕ್ಕಂಥ ಟೈಮು ಶುಕ್ರದಶೆಯಲ್ಲಿ, ಈಗ ಅವರಿಗೆ ಕುಜನ ಒಂದು ಕಾಲ ನಡೀತಾ ಇದೆ. 2024 ಡಿಸೆಂಬರ್ವರೆಗೆ ಕುಜನ ಒಂದು ಅವಧಿ, ಅಂದರೆ ಆ ಭುಕ್ತಿ ನಡೆಯುತ್ತೆ. ಈ ಕುಜ ಇವರ ಜಾತಕದಲ್ಲಿ ಈಗ ಗೋಚಾರದಲ್ಲಿ ಅಟ್ ಪ್ರೆಸೆಂಟ್ ಚೆನ್ನಾಗಿದ್ದಾನೆ. ಪ್ರಯತ್ನ ಮಾಡಬಹುದು, ಪ್ರಯತ್ನ ಮಾಡಲಿ. ನರಸಿಂಹ ಪ್ರಾರ್ಥನೆ ಮಾಡೋದ್ರಿಂದ ಅನುಕೂಲ ಆಗುತ್ತೆ. ಆ ನರಸಿಂಹ ಪ್ರಾರ್ಥನೆಯಲ್ಲಿ ಕ್ರೂರ ಗ್ರಹೈಹಿ ಒಂದು ಮಂತ್ರ ಇದೆ, ಈಗ ಸದ್ಯಕ್ಕೆ ನೆನಪಾಗ್ತಿಲ್ಲ. ಅದು ಒಂದು ವಿಶಿಷ್ಟವಾದ ನರಸಿಂಹ ಮಂತ್ರ. ಅಲ್ಲಿ ಭಕ್ತಾನಾಂ ಅಭಯಪ್ರದಂ ಶ್ರೀ ನೃಸಿಂಹಂ ಮಹಾವೀರಂ ನಮಾಮಿ ಋಣಮುಕ್ತಯೇ ಅಂತ ಆ ಮಂತ್ರ. ಅದು ಋಣಮುಕ್ತ ಅಂದರೆ ಸಾಲದ ಹೊರಗೆ ಬರಲಿಕ್ಕೆ ಅವಕಾಶ ಆಗುತ್ತೆ, ಮತ್ತು ನರಸಿಂಹ ಪ್ರಾರ್ಥನೆಯಿಂದ ವೃತ್ತಿಗೂ ಅನುಕೂಲ ಆಗುತ್ತೆ. ಈ ಒಂದು ಸಾಲದಿಂದಲೂ ಹೊರಬರಲಿಕ್ಕೆ ಅವಕಾಶ ಆಗುತ್ತೆ. ಎಲ್ಲ ರೀತಿಯ ಪ್ರಯೋಜನ ಇದೆ ನರಸಿಂಹ ಪ್ರಾರ್ಥನೆ. ಪ್ರತಿ ಮಂಗಳವಾರ ಮಂಗಳವಾರ ನರಸಿಂಹ ಸನ್ನಿಧಾನಕ್ಕೆ ಹೋಗಿ ಒಂದು ವಿಶೇಷವಾದ ಪೂಜೆ, ಅಭಿಷೇಕವೋ ಅಥವಾ ತುಳಸಿ ಅರ್ಚನೆಯೋ ಮಾಡಿಸ್ಲಿ. ನರಸಿಂಹನ ಆರಾಧನೆ ತುಂಬ ಸಹಾಯ ಮಾಡುತ್ತೆ. ಪ್ರಯತ್ನ ಮಾಡಲಿ, ಅದು ಅನುಕೂಲ ಆಗುತ್ತೆ, ಒಳ್ಳೆಯದಾಗಲಿ. ಎಸ್, ಧನ್ಯವಾದಗಳು ರತ್ನಮ್ಮ ಕರೆ ಮಾಡಿದ್ದಕ್ಕಾಗಿ. ಶಾಸ್ತ್ರಿಗಳೇ, ಇನ್ನು ಮುಂದಿನ ರಾಶಿಗಳ ಬಗ್ಗೆ ನೋಡೋದಾದ್ರೆ, ಕಟಕ, ಸಿಂಹ ಹಾಗೂ ಕನ್ಯಾ, ಈ ಮೂರು ರಾಶಿಯ ಫಲಾಫಲ ತಿಳಿಸ್ಕೊಡೋದಾದ್ರೆ, ಕರ್ಕಟಕ ರಾಶಿಯವರಿಗೆ ವಾರದ ಆದಿ ಹೇಗಿರ್ತದೆ ನೋಡಿ. ಕರ್ಕಟಕ ರಾಶಿಯವರಿಗೆ ವಾರದ ಆದಿಯಲ್ಲಿ ನಿಮಗೆ ಸೋಮವಾರ ಮತ್ತು ಮಂಗಳವಾರದ ಮಟ್ಟಿಗೆ ಗಮನಿಸ್ಕೊಂಡ್ರೆ, ಅಲ್ಲಿ ಭಾಗ್ಯಸ್ಥಾನದಲ್ಲಿ, ಕರ್ಮಸ್ಥಾನದಲ್ಲಿ ಆ ರಾಹು ಮತ್ತು ಗುರುವಿನ ಜೊತೆಗಿರ್ತಕ್ಕಂಥ ಮಾಂದಿ, ಇದು ಸ್ವಲ್ಪ ಮಟ್ಟಿಗೆ ಕೆಲಸದಲ್ಲಿ ತೊಡಕುಗಳನ್ನು ಉಂಟು ಮಾಡೋ ಸಾಧ್ಯತೆ ಇರ್ತದೆ. ಸ್ವಲ್ಪ ಕಿರಿಕಿರಿಗಳಾಗ್ಬೋದು. ಚೆನ್ನಾಗಿದೆ, ಗುರು ಬಲ ಇರೋದರಿಂದ ಅನುಕೂಲ ಇದೆ, ಆದರೆ ಚಂದ್ರನಿಗೆ ಬಲ ಹೋಗ್ತಾ ಇದೆ. ಈ ಕಾರಣದಿಂದಾಗಿ ಸ್ವಲ್ಪ ಎಚ್ಚರಿಕೆ ಬೇಕು. ಮತ್ತು ಸ್ವಲ್ಪ ಮಟ್ಟಿಗೆ ಉದರ ಬಾಧೆಗಳು ಉಂಟಾಗ್ತಕ್ಕಂಥದ್ದು, ಮಕ್ಕಳ ವಿಚಾರದಲ್ಲಿ ಮನಸ್ತಾಪಗಳಾಗ್ತಕ್ಕಂಥದ್ದು, ಇಂಥದ್ದು ವಾರದ ಆದಿಯಲ್ಲಿ ಗಮನಿಸ್ತಾರೆ. ಮತ್ತು ಧರ್ಮಶ್ರದ್ಧೆ ಹಾಳಾಗೋದು, ತಂದೆ ಮಕ್ಕಳು ಸ್ವಲ್ಪ ಗಲಾಟೆಗಳು, ಇದು ಸಹಜವಾಗಿ 9ನೇ ಮನೆಯ ಸ್ವಲ್ಪ ತೊಡಕಾದರೆ ತಂದೆ ಮಕ್ಕಳಿಗೆ ಬರುತ್ತದು. ಆ ರೀತಿಯಲ್ಲಿ ಎಚ್ಚರಿಕೆ ಬೇಕು. ಇನ್ನು ವಾರ ಮಧ್ಯದಲ್ಲಿ ಗಮನಿಸ್ಕೊಂಡ್ರೆ ಕರ್ಕಟಕ ರಾಶಿಯವರಿಗೆ ನೋಡಿ, ಪಂಚಮ ಸ್ಥಾನ ಅಲ್ಲಿ ಚಂದ್ರ ವೀಕ್ ಆಗಿಬಿಡ್ತಾನೆ. ಈ ಕಾರಣದಿಂದಾಗಿ ಮಾನಸಿಕವಾಗಿ ಸ್ವಲ್ಪ ಕೂಗುತ್ತೀರಾ, ಉದರ ಬಾಧೆಗಳು ಉಂಟಾಗುವ ಸಾಧ್ಯತೆ ಸೂಚಿಸ್ತಾ ಇದೆ. ಮತ್ತು ವಸ್ತು ನಷ್ಟತೆಯನ್ನು, ಮತ್ತು ಹಿರಿಯರಿಂದಾಗಿ ಹಣ ಖರ್ಚಾಗ್ತಕ್ಕಂಥದ್ದು, ಅದು ನಿಮಗೆ ನೋವು ಉಂಟು ಮಾಡ್ತಕ್ಕಂಥದ್ದು, ಈ ಥರದ್ದೆಲ್ಲ ಲಕ್ಷಣ ಆಗಿದೆ. ಬುಧವಾರ, ಗುರುವಾರ, ಗುರುವಾರ ಮತ್ತು ಶುಕ್ರವಾರದ ಮಟ್ಟಿಗೆ ನೀವು ಎಚ್ಚರಿಕೆ ತೊಗೊಳ್ಬೇಕಾಗಿರ್ತಕ್ಕಂಥದ್ದು ದಾಂಪತ್ಯ ಪ್ರೀತಿ, ಪ್ರೇಮ, ವ್ಯವಹಾರಗಳು, ದೂರದ ಪ್ರಯಾಣಗಳು ಅಂತ ಏನಂತೀವಿ, ವಿದೇಶ ಪ್ರಯಾಣ ಆಗಿರಬಹುದು, ಇಂಥವುಗಳ ವಿಚಾರದಲ್ಲೂ ಸ್ವಲ್ಪ ಎಚ್ಚರಿಕೆ, ಜಾಗ್ರತೆ ಬೇಕು ಅನ್ನೋದನ್ನು ಸೂಚಿಸ್ತಾ ಇದೆ. ಹೀಗಾಗಿ ಗುರುವಾರ, ಶುಕ್ರವಾರ ಬಹಳ ಎಚ್ಚರಿಕೆ ಬೇಕು, ಸಮಾಧಾನ ಬೇಕು ಮುಖ್ಯವಾಗಿ. ಇನ್ನು ಶನಿವಾರದ ಮಟ್ಟಿಗೆ ಚಂದ್ರನಿಗೆ ಸ್ವಲ್ಪ ಬಲ ಬಂದುಬಿಡುತ್ತೆ, ಆಗ ಮತ್ತೆ ಪ್ರೀತಿ ಪ್ರೇಮ ಚಿಗುರುತ್ತೆ. ಏನು ಗಲಾಟೆ ಆಗಿತ್ತು ಅದು ಆಯಿತು, ಇಲ್ಲಿಗೆ ಅಂತ್ಯ ಮಾಡೋಣ, ಮತ್ತೆ ಹೊಸ ಹೆಜ್ಜೆ ಇಡೋಣ, ಈ ರೀತಿಯಲ್ಲಿ ಒಂದು ಮನಸ್ಸು ಬದಲಾಗುತ್ತೆ. ಹೀಗಾಗಿ ವ್ಯವಹಾರಗಳು ಚಿಗುರುತ್ತೆ, ವೃತ್ತಿಯಲ್ಲೂ ಅನುಕೂಲ ಆಗುತ್ತೆ. ವಾರದ ಅಂತ್ಯದಿಂದ ನಿಮಗೆ ಅನುಕೂಲ ಆಗ್ತಾ ಹೋಗುತ್ತೆ, ಆತಂಕ ಬೇಡ. ಅಮ್ಮನವರಿಗೆ ಅಕ್ಕಿ ಸಮರ್ಪಣೆ ಮಾಡೋದ್ರಿಂದ ಹೆಚ್ಚಿನ ಅನುಕೂಲ ಆಗುತ್ತೆ. ಪ್ರತಿ ದಿವಸ ಒಂದು ಸ್ವಲ್ಪ ಸ್ವಲ್ಪ, ಎಷ್ಟು ಸಾಧ್ಯವಾದ ಅಷ್ಟು ಅಕ್ಕಿಯನ್ನು ಕೊಟ್ಟರೆ ಒಳ್ಳೆಯದು. ಇನ್ನು ಸಿಂಹರಾಶಿಯವರು ಗಮನಿಸ್ಕೊಳ್ಳೋದಾದರೆ, ವಾರದ ಆದಿಯಲ್ಲಿ ನಿಮಗೆ ವೃತ್ತಿಯಲ್ಲಿ ತುಂಬ ಚೆನ್ನಾಗಿದೆ, ಸಹೋದರ ಸಹಕಾರ ಚೆನ್ನಾಗಿರುತ್ತದೆ, ನಿಮ್ಮ ಬುದ್ಧಿಬಲ ಚೆನ್ನಾಗಿರುತ್ತೆ, ಆತಂಕ ಇಲ್ಲ. ಹೈಯರ್ ಸ್ಟಡೀಸ್ ಮಾಡ್ತಾ ಇರ್ತಕ್ಕಂಥವ್ರಿಗೆ, ವಿದ್ಯಾರ್ಥಿಗಳಿಗೆ, ಇವರಿಗೆಲ್ಲ ತುಂಬ ಚೆನ್ನಾಗಿದೆ, ಅನುಕೂಲಕರವಾಗಿದೆ. ವ್ಯಾಪಾರದಲ್ಲೂ ವಿಶೇಷವಾದ ಉನ್ನತಿಯನ್ನು ಕಾಣಲಿಕ್ಕೆ ಅವಕಾಶ ಇದೆ, ಹೆಚ್ಚಿನ ತೊಡಕಿಲ್ಲ. ವಾರ ಮಧ್ಯದಲ್ಲಿ ಗಮನಿಸ್ಕೊಂಡ್ರೆ ಚಂದ್ರ ಸ್ವಲ್ಪ ವೀಕ್ ಆಗ್ತಾನೆ. ವ್ಯಯಾಧಿಪತಿ ಚತುರ್ಥಕ್ಕೆ ಬಂದರೆ ಆತ್ಮೀಯರಿಂದಾಗಿ, ಸ್ನೇಹಿತರಿಂದ ಸ್ವಲ್ಪ ಮಟ್ಟಿಗೆ ಖರ್ಚು ಉಂಟಾಗ್ತಕ್ಕಂಥದ್ದು, ಅದು ನಿಮಗೆ ಸ್ವಲ್ಪ ಕಿರಿಕಿರಿಯಾಗಿ ಜಾಸ್ತಿ ಖರ್ಚು ಮಾಡಿಬಿಟ್ಟೇನೋ, ನಾನು ಅಂದ್ಕೊಂಡಿದ್ದಿಷ್ಟು ಆದರೆ ಖರ್ಚಾಗಿದ್ದಷ್ಟು, ಈ ಥರ
ಮತ್ತು ಅವರು ಯೋಗ್ಯರ, ನಾನು ಇಷ್ಟೊಂದು ಖರ್ಚು ಮಾಡಿದೆ ಅವರು ಯೋಗ್ಯರಾಗಿದ್ದಾರಾ ಅಂತ ಈ ಥರದ್ದೆಲ್ಲ ಯೋಚನೆಗಳು ಶುರುವಾಗ್ಬಿಡುತ್ತೆ. ಕೊಟ್ಟಿದ್ದು ಮುಗಿದೋಯ್ತು ಮತ್ತು ಅದ್ರ ಬಗ್ಗೆ ಯೋಚನೆ ಮಾಡಬಾರ್ದಂತೆ. ಹಾಗಾಗಿ ನೀವು ಸ್ವಲ್ಪ ಆ ಥರದ ಯೋಚನೆಗಳು ಮಾಡಬೇಡಿ. ಇನ್ನು ವ್ಯವಹಾರದಲ್ಲಿ ಸ್ವಲ್ಪ ತೊಡಕುಗಳು ಉಂಟಾಗೋ ಸಾಧ್ಯತೆ ಇದೆ ವಾರ ಮಧ್ಯದಲ್ಲಿ. ಹೀಗಾಗಿ ವ್ಯವಹಾರಗಳಲ್ಲಿ ಮೋಸ ಹೋಗೋ ಸಾಧ್ಯತೆಯನ್ನು ಸೂಚಿಸ್ತಾ ಇದೆ. ಮತ್ತು ಶತ್ರು, ವೈಷಮ್ಯ, ಕ್ರೋಧ ಇಂಥವು ಸಾಧ್ಯತೆ ಇದೆ. ಸಿಂಹರಾಶಿಯವರಿಗೆ ವಾರ ಮಧ್ಯದಲ್ಲಿ ಸ್ವಲ್ಪ ಜಾಗ್ರತೆ ಬೇಕು. ವಾರಾಂತ್ಯದಲ್ಲಿ ಗಮನಿಸ್ಕೊಂಡ್ರೆ ಮತ್ತೆ ಸ್ವಲ್ಪ ಮಟ್ಟಿಗೆ ಮಕ್ಕಳಿಂದ ಸಹಾಯ, ನಿಮ್ಮ ಬೌದ್ಧಿಕ ನೀವೇ ಎಚ್ಚರಿಕೊಳ್ತೀರಾ. ಈ ವಾರ ಮಧ್ಯದಲ್ಲಿ ಆದಿಯಲ್ಲಿ ಏನು ತೊಂದರೆ ಆಯಿತು ಅದರಿಂದ ಹೊರಗೆ ಬರಬೇಕು ಅಂತ ನಿಮಗೆ ಒಂದು ಎಚ್ಚರಿಕೆ ಬಂದ್ಬಿಡುತ್ತೆ. ಹೀಗಾಗಿ ವಾರದ ಅಂತ್ಯ ನಿಮಗೂ ಕೂಡ ಶುಭಪರವಾಗಿದೆ. ಹೀಗಾಗಿ ಆತಂಕ ಬೇಡ. ಈ ಪ್ರಾರ್ಥನೆಗೆ ತೊಡಕಿಂದ ಹೊರಬರಲಿಕ್ಕೆ, ಮನಸ್ಸು ಸಮಾಧಾನವಾಗಿರಲಿಕ್ಕೆ ಶಿವಸಹಸ್ರನಾಮ ನೋಡಿ ದಿ ಬೆಸ್ಟ್ ಪರಿಹಾರ ಹೇಳ್ಕೊಳ್ಳಿ. ಇನ್ನು ಕನ್ಯಾರಾಶಿಯವರು ಗಮನಿಸ್ಕೊಂಡ್ರೆ ವಾರದ ಆದಿಯಲ್ಲಿ ನಮಗೆ ಸ್ವಲ್ಪ ಆರೋಗ್ಯದಲ್ಲಿ ವ್ಯತ್ಯಾಸ ಆಗ್ತಕ್ಕಂಥದ್ದು, ಮನಸ್ಸಿಗೆ ಕ್ಲೇಶ, ದುಃಖ, ವ್ಯಥೆ, ನೋವು ಇಂಥದ್ದೊಂದು ಲಕ್ಷಣ ಇದೆ. ಗುರು ಮಾಂದಿ ಜೊತೆಗೆ ಸೇರಿದಾಗ ಗುರುತರವಾದದ್ದು ತೊಂದರೆಗಳು ಅಂದರೆ ಬೃಹತ್ತಾದದ್ದು ದೊಡ್ಡದು ತೊಂದರೆಗೊಳಪಡ್ತಕ್ಕಂಥ ಸಾಧ್ಯತೆ. ವಾರ ಮಧ್ಯದಲ್ಲಿ ಗಮನಿಸ್ಕೊಂಡ್ರೆ ನಿಮಗೆ ನೋಡಿ ಥ್ರೋಟ್ ಇನ್ಫೆಕ್ಷನ್ ಆಗ್ತಕ್ಕಂಥದ್ದು, ಅಲರ್ಜಿ ಆಗ್ತಕ್ಕಂಥ ಸಾಧ್ಯತೆ ಇದೆ. ನೀರಿನ ಅಭಾವ ಸೂಚಿಸ್ತಾ ಇದೆ. ಸ್ವಲ್ಪ ಮಟ್ಟಿಗೆ ಸ್ನೇಹಿತರು ಕೈ ಹಿಡಿತಾರೆ. ಗುರುವಾರ, ಶುಕ್ರವಾರ, ಶನಿವಾರ ಕೊನೆಯ ಮೂರು ದಿನ ಏನಿದೆ ಅದು ನಿಮಗೆ ತುಂಬ ಸಹಕಾರಿಯಾಗಿರ್ತದೆ. ವಾರಾಂತ್ಯದಲ್ಲಿ ನಿಮಗೆ ಚೇತರಿಕೆ ಆಗುತ್ತೆ. ಸ್ನೇಹಿತರೇ ನಿಮಗೆ, ಬಂಧುಗಳು, ಸ್ನೇಹಿತರು ಇವರ ಒಂದು ಸಹಕಾರ, ಪ್ರೀತಿ, ವಿಶ್ವಾಸ ಇದೆಲ್ಲ ತುಂಬ ಬಲ ತಂದುಕೊಡುತ್ತೆ. ಹೀಗಾಗಿ ಚೆನ್ನಾಗಿ ವಾರ ಅಂತ್ಯದಲ್ಲಿ ನಿಮಗೂ ಕೂಡ ಸ್ವಲ್ಪ ಸ್ವಲ್ಪ ಒಳ್ಳೆಯ ಫಲಗಳನ್ನು ಕಾಣಲಿಕ್ಕೆ ಅವಕಾಶ ಇದೆ. ಹೀಗಾಗಿ ನೀವು ನಾಗಕವಚ ಅಲ್ಲಿ ರಾಹುವಿನಿಂದ ಬಾಧೆ, ಕುಜನ ಬಾಧೆ ಇವೆಲ್ಲ ಗಮನಿಸ್ಕೊಂಡಾಗ ನಾಗಕವಚ ಕೇಳಿಸ್ಕೊಳ್ಳೋದು ಅಥವಾ ಹೇಳ್ಕೊಳ್ಳೋದು, ನಾಗ ಪ್ರಾರ್ಥನೆಗಳನ್ನು ಮಾಡಿಕೊಳ್ಳೋದು ಇದೆಲ್ಲ ತುಂಬ ಒಳ್ಳೆಯದು. ಉಳಿದ ಮೇಷದಿಂದ ಕನ್ಯಾವರೆಗಿನ ರಾಶಿಯ ವಾರ ರಾಶಿಯ ಫಲಾಫಲ ಆಯಿತು. ಇನ್ನುಳಿದ ರಾಶಿಯನ್ನು ಮುಂದಿನ ಹಂತದಲ್ಲಿ ತಿಳ್ಕೊಳ್ತೀನಿ ಶಾಸ್ತ್ರಿಗಳೇ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.